2023 ಕರ್ನಾಟಕ ವಿಧಾನಸಭಾ ಚುನಾವಣೆ ಇಂದು ಮುಕ್ತಾಯಗೊಂಡಿದ್ದು ರಾಜ್ಯದಲ್ಲಿ ಸುಮಾರು 70%ರಷ್ಟು ಮತದಾನವಾಗಿದೆ. ಕರ್ನಾಟಕ ಚುನಾವಣೆ ಚುನಾವಣೋತ್ತರ ಸಮೀಕ್ಷೆಗಳ ಸಮೀಕ್ಷೆಗೆ ಕ್ಷಣಗಣನೆ ಆರಂಭವಾಗಿದೆ. ಮತದಾನದ ನಂತರ ಕರ್ನಾಟಕದ ಚುನಾವಣೋತ್ತರ ಸಮೀಕ್ಷೆಗಳು ಬಿಡುಗಡೆಯಾಗಿದ್ದು ಜೀ ನ್ಯೂಸ್ ಸಮೀಕ್ಷೆಯಲ್ಲಿ ಆಡಳಿತಾರೂಢ ಬಿಜೆಪಿ ಅಧಿಕಾರವನ್ನು ಕಳೆದುಕೊಳ್ಳಲಿದ್ದು ವಿಪಕ್ಷ ಕಾಂಗ್ರೆಸ್ ಮುಂದಿನ 5 ವರ್ಷಗಳಿಗೆ ಅಧಿಕಾರಕ್ಕೇರಲಿದೆ. ಕಾಂಗ್ರೆಸ್ 103ರಿಂದ 118 ಸ್ಥಾನಗಳು ಬರಲಿದೆ ಅಂತ ಜೀ ನ್ಯೂಸ್ ಸಮೀಕ್ಷೆ ತಿಳಿಸಿದ್ದು ಸ್ಪಷ್ಟ ಬಹುಮತದ ಸಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಜೆಪಿ ಪಕ್ಷ 79ರಿಂದ 94 ಸ್ಥಾನಗಳನ್ನು ಮಾತ್ರ ಗಳಿಸಲಿದೆ. ಇನ್ನು ಜೆಡಿಎಸ್ 25ರಿಂದ 33 ಸ್ಥಾನಗಳಿಗೆ ತೃಪ್ತಿಯನ್ನು ಪಟ್ಟುಕೊಳ್ಳಲಿದೆ. ಅಲ್ಲದೆ ಪಕ್ಷೇತರರು 2ರಿಂದ 5 ಸ್ಥಾನಗಳಲ್ಲಿ ಜಯಗಳಿಸಲಿದ್ದಾರೆ. ಇನ್ನು ಜೀ ನ್ಯೂಸ್ ಚುನಾವಣೋತ್ತರ ಸಮೀಕ್ಷೆ 2023ರ ಪ್ರಕಾರ ಮತ ಹಂಚಿಕೆ ಕಾಂಗ್ರೆಸ್ 41%, ಬಿಜೆಪಿ 36%, ಜೆಡಿಎಸ್ 17%ರಷ್ಟು ಇರಲಿದೆ.